ಶಿಖರ ಗಂಭೀರ ರಾಗಮಯ ಬ್ರಹ್ಮ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಮೂರು ಮುಖಗಳು. ಒಂದು, ಯಾವುದೋ ಒಂದು ವಸ್ತುವಿನ ಬಗ್ಗೆ ನಮಗೆ ವಿಶೇಷವಾದ ಆಸಕ್ತಿ, ಒಲವು, ಅದು ಬೇಕು ಅನ್ನುವ ಬಯಕೆ, ಅದಕ್ಕೆ ರಾಗ. ರಾಗ ಅಂದ್ರೆ ಅದರಲ್ಲಿ ಅಟ್ಯಾಚ್ಮೆಂಟ್, ಇಂಟರೆಸ್ಟ್, ಇದೆಲ್ಲ ರಾಗಶಬ್ದ. ಒಂದು ವಸ್ತು ನಮಗೆ ಅದರಲ್ಲಿ ಆಸಕ್ತಿ ಬಂದ್ಬಿಡುತ್ತೆ, ಅದು ನನಗೆ ಬೇಕು, ನಾನು ಅದನ್ನು ಬಳಸಬೇಕು, ನನ್ನ ಸ್ವತ್ತಾಗಬೇಕು ಅಂತ ನಾವು ಬಯಸ್ತೇವೆ. ಹೀಗೆ ಮೊದಲನೆಯದಾಗಿ ಮನುಷ್ಯನಿಗೆ ಒಂದು ವಸ್ತುವಿನ ಬಗೆಗೆ ಸೆಳೆತ ಪ್ರಾರಂಭವಾಗುತ್ತೆ, ಅದು ಮೊದಲನೆಯ ಹೆಜ್ಜೆ. ಅದರ ನಂತರ ಬರತಕ್ಕಂಥದ್ದು ಭಯ ಮತ್ತು ಕ್ರೋಧಾಗ್ತ. ಆ ವಸ್ತು ಬೇಕು ಅಂತ ಆಸೆಯಾಯಿತು, ಅದನ್ನು ಪಡೆಯುವುದಕ್ಕೋಸ್ಕರ ನಾನು ಪ್ರಯತ್ನ ಮಾಡಿದೆ, ಅದು ಒಂದು ಆಸೆ ಅಂತ ಮನುಷ್ಯ ಸಹಜವಾದಂತಹ ಪ್ರವೃತ್ತಿ. ನಾವು ಬೇಕು ಅಂತ ಬಯಸಿದ ಒಂದು ಸಂಗತಿ ನಮಗೆ ಸಿಗುವುದಿಲ್ಲ, ಇನ್ಯಾರಿಗೂ ಸಿಗುತ್ತೆ. ಹೀಗಾಗುತ್ತೆ, ನಾವು ಬೇಕು ಅಂತ ಆಸೆ ಪಡ್ತೇವೆ, ಅದಿನ್ನಾರು ಸುಖವಾಗಿರುತ್ತೆ. ಆವಾಗ ಇಲ್ಲ, ನಾನು ಬೇಕು ಅಂತ ಬಯಸಿದ್ದೆ, ಇದು ನನಗೆ ಸಿಕ್ಕಿಲ್ಲವಲ್ಲ ಅನ್ನೋ ಆಕ್ರೋಶ ಬರುತ್ತೆ. ಆದರೆ ಏನಾಗುತ್ತೆ, ನಮಗಿಂತ ಪವಿತ್ರನಾದವನ ಸ್ವಾಧೀನ ಆಗಿಬಿಟ್ರೆ ಆ ವಸ್ತು. ಆಗ ಅದನ್ನು ಹೇಗೆ ಅವನಿಗೆ ಸಿಗದಂತೆ ಮಾಡುವುದು, ಆ ಧೈರ್ಯ ಕಳ್ಕೊಳ್ತೇವೆ, ಯಾಕೆಂದ್ರೆ ನಮಗಿಂತ ಬಲಿಷ್ಠರಿದ್ದಾರೆ. ಆವಾಗ ನಮಗೆ ಭಯ, ನನಗೆ ಬೇಕು, ಆದರೆ ಏನ್ ಮಾಡೋಣ, ಅವನಿಗೆ ಏನಾದ್ರೆ ಹಾಕೊಳ್ಳುವಂತ, ನಾನು ಬಯಸಿದ ವಸ್ತು ಅವನು ಅಧೀನವಾಗಿದೆ, ಅವನು ನನಗಿಂತ ಬಲಿಷ್ಠವಾಗಿದ್ದಾನೆ, ಅವನಿಗೆ ಭಯಗ್ರಸ್ತನಾಗಿ ನಡೆದು ನನಗೆ ಬೇಕಾದ ವಸ್ತು ನಾನು ಪಡೆಯದೇ ಇದ್ದಾಗ ಬರತಕ್ಕ ಒಂದು ಸ್ಥಿತಿ ಭಯ. ವಸ್ತು ಸಿಗದಿದ್ದಾಗಲೂ ಹೀಗಾಗುತ್ತೆ, ಅಥವಾ ನಮಗೆ ಇದೆಲ್ಲವೂ ಮೂಲಭೂತವಾಗಿ ಅಜ್ಞಾನದಿಂದ ಆಗುತ್ತೆ. ನಾವು ಯಾವುದೋ ಒಂದು ಸಂಗತಿಯ ಬಗ್ಗೆ, ಅದು ಒಳ್ಳೇದೋ ಕೆಟ್ಟದ್ದು ಅಂತ ನಮಗೆ ತಿಳಿಯೋ ಮುಂಚೆ ಅದರ ಬಗ್ಗೆ ಒಂದು ಭಯ. ಕಾರಣ, ಯಾವ ವಸ್ತು ನಮಗೆ ಅಪರಿಚಿತವಾಗಿದೆಯೋ, ಯಾವುದರ ಬಗ್ಗೆ ನಮಗೆ ಅಜ್ಞಾನ ಇದೆ ಅದರ ಬಗ್ಗೆ ಒಂದು ಭಯ ಇತ್ತು. ಭಯ ಅನ್ನುವುದು ಅಜ್ಞಾನದ ಒಂದು ಮುಂದಿನ ಗುರಿ, ಅಜ್ಞಾನದ ಪರಿಣಾಮ. ಆಮೇಲೆ ಭಯ ಅಂದರೆ ಏನು ಗೊತ್ತಾ, ದುಃಖದ ಪೂರ್ವಸ್ಥಿತಿ. ಅಜ್ಞಾನದಿಂದ ದುಃಖ, ದುಃಖದ ಪೂರ್ವಸ್ಥಿತಿ ಭಯ. ಇವಾಗ ಉದಾಹರಣೆಗೆ, ನಾವು ಒಂದು ಕಾಡಿನಲ್ಲಿ ಹೋಗುವಾಗ ಒಂದು ಹುಲಿಯನ್ನ ಕಾಣುತ್ತೇವೆ, ಭಯ ಆಯಿತು ಅಂತ ಹುಲಿಯನ್ನು ನೋಡಿ ಭಯ ಆಯಿತು. ಭಯ ಅಂದ್ರೆ, ಭಯ ಅನ್ನೋದಂದ್ರೆ ಈ ಹುಲಿಗೆ ನಾನು ಸಿಕ್ಕಿ ಹಾಕೊಂಡ್ರೆ ನಾನು ಸಾಯ್ತೇನೆ. ಆ ಸಾವಿನ ದುಃಖದ ನಿರೀಕ್ಷೆಯೇ ಭಯ. ಮುಂದೆ ಸಾಯ್ತೇನೆ ಅನ್ನೋ ಯೋಚನೆ ಬರ್ತದಲ್ಲ, ಆ ಸಾವಿನ ನಿರೀಕ್ಷೆಯೇ ಭಯ. ಅಂದ್ರೆ ದುಃಖದ ಪೂರ್ವಸ್ಥಿತಿ ನಿರೀಕ್ಷೆ ಭಯ. ಹಾಗೆ ನಾವು ಹೋಗ್ತಾ ಇದ್ದೇವೆ, ಅಕಸ್ಮಾತ್ ನಮ್ಮ ಕಾಲು ಬಿಡಿದ್ರೆ ಒಂದು ಹಾವು ಎಡೆ ಎರಡು ನಿಂತುಬಿಟ್ರೆ ಭಯ ಆಯ್ತು. ಭಯ ಅಂದ್ರೆ ಅದು ಕಚ್ಚಿದ್ರೆ ನಾನು ಸಾಯ್ತೇನೆ. ಸಾವಿನ ದುಃಖದ ಪೂರ್ವಸ್ಥಿತಿ ಭಯ, ದುಃಖದ ನಿರೀಕ್ಷೆ ಭಯ. ಅದರಿಂದ ಜೀವನದಲ್ಲಿ ನಾನಾ ಬಗೆಯ ಭಯಗಳನ್ನು ಕಾಣುತ್ತೆ, ನಾನಾ ಬಗೆಯ ಆಸೆ
ನಿರೀಕ್ಷೆ ಇದೆ ರಾಗ ಅದು ಆ ನಿರೀಕ್ಷೆಯಿಂದ ಆ ಸಾರಿಗೆ ಸಿಕ್ತು ಕೋಪ ಬರ್ತದೆ ಮಕ್ಕಳ ಮೇಲೆ ಕೋಪ ಬರ್ತದೆ ನಮ್ಮ ನಿರೀಕ್ಷೆಯಂತೆ ನಮ್ಮ ಅಧೀನ ಇರತಕ್ಕ ವಸ್ತು ಕನಿಷ್ಠ ಬಂದು ನಮ್ಮ ನಿರೀಕ್ಷೆಯಂತೆ ಇರದಿದ್ದಾಗ ಸಿಕ್ತು ಒಟ್ಟು ಬದುಕು ಅಂದ್ರೆ ಇಷ್ಟೇ ಒಂದಿಷ್ಟು ಆಸೆಗಳು ಒಂದಿಷ್ಟು ಭಯಗಳು ಒಂದಿಷ್ಟು ಕೋಪಗಳು ಜಗಳಗಳು ದಿಸ್ ಈಸ್ ಲೈಫ್ ಬದುಕಿನಲ್ಲಿ ನಮ್ಮ ಸಮಸ್ಯೆ ಎಂಬುದಲ್ಲಿ ಯಾವ ಮನುಷ್ಯ ತನ್ನ ಆಸೆಗಳನ್ನು ಕಮ್ಮಿ ಮಾಡಿಕೊಂಡ ಭಯಗಳನ್ನು ಕಮ್ಮಿ ಮಾಡಿಕೊಂಡ ಆಸೆ ಕಮ್ಮಿ ಆದಾಗ ಭಯ ಕಮ್ಮಿ ಆದಂತೆ ಕೋಪ ಕಮ್ಮಿ ಯಾಕಂದ್ರೆ ಕೋಪ ಬರುವುದೇ ಆಸೆ ಈಡೇರದೇ ಇದ್ದಾಗ ಇದು ಕೋಪವೇ ಬರುತ್ತೆ ನಮ್ಮ ಆಸೆ ಈಡೇರದೇ ಇದ್ದಾಗ ಕೋಪ ಬರುತ್ತೆ ಅದರಿಂದ ಆಸೆಗಳನ್ನು ಕಮ್ಮಿ ಮಾಡಿದಾಗ ಕೋಪ ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ ತಿಳುವಳಿಕೆ ಹೆಚ್ಚಿದಾಗ ಭಯ ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ ನಿಜವಾದ ಜ್ಞಾನಿಯಲ್ಲಿ ಈ ಗುರು ಇರುವುದಿಲ್ಲ ರಾಗ ಭಯ ಕೊಡುತ್ತೆ ಅವನ ಯಾವುದಕ್ಕೂ ಆಸೆ ಪಡುವುದಿಲ್ಲ ಮತ್ತೆ ಯಾವುದಕ್ಕೂ ಸಂತೋಷ ಬರದೇ ಇದ್ರೆ ಅದಕ್ಕೆ ಇದೆಲ್ಲ ಏನ್ ಮಾಡುವುದು ಅಂತ ಚಡಪಡಿಸುವುದಿಲ್ಲ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ ಯಾಕೆಂದ್ರೆ ನಾನು ಹೇಗೆ ಬದುಕು ಇರಬೇಕು ಅಂತ ಬಯಸ್ತೇವೆ ಹಾಗೆ ಬದುಕು ಇರುವುದಿಲ್ಲ ಅಂತ ನಮ್ಗೆ ಗೊತ್ತಿದೆ ಹಾಗಾದ್ರೆ ಬದುಕು ಹೇಗೆ ಇದೆಯೋ ಅದನ್ನು ಅಕ್ಸೆಪ್ಟ್ ಮಾಡುವುದಷ್ಟೇ ನಮ್ಮ ಒಂದು ಇರುವುದಾಗಿದೆ ಆಗ ನಾವು ಹೀಗೆ ಇರಬೇಕು ಅದು ಬೇಕು ಇದು ಬೇಕು ಅಂತಿಲ್ಲ ಏನು ಇದೆಯೋ ಅದನ್ನು ಸಂತೋಷ ಏನು ಬೇಕೋ ಅದನ್ನು ಬಯಸುವುದಲ್ಲ ಏನು ಬಂದೋ ಅದನ್ನು ಬಯಸು ಅದನ್ನೇ ಸಂತೋಷ ಪಡು ಹಾಗೆ ಇದ್ದರೆ ಮಾತ್ರ ಬದುಕಿನಲ್ಲಿ ನೆಮ್ಮದಿಯಿಂದ ಸಂತೋಷವಾಗಿ ಬದುಕುವುದು ಸಾಧ್ಯ ಇಲ್ಲದೇ ಇದ್ದರೆ ಜೀವನದಲ್ಲಿ ನೆಮ್ಮದಿ ಪಡೆಯಲು ಸಾಧ್ಯ ಇಲ್ಲ ನಾನು ಅದನ್ನು ಬಯಸಿದ್ದೇನೆ ಅದು ಸಿಗಲಿಲ್ಲ ಈ ದುಃಖ ಪಡ್ತಾನೆ ಇದ್ದಾನೆ ಇನ್ನು ಯಾವುದೋ ಸಿಕ್ಕಿದೆ ಸಿಕ್ಕಿದ್ದರ ಬಗ್ಗೆ ಖುಷಿ ಪಡುವುದಿಲ್ಲ ಸಿಗದೇ ಇದ್ದಲ್ಲಿ ಯೋಚಿಸಿಕೊಂಡು ದುಃಖ ಪಡ್ತಾನೆ ಈ ಎಲ್ಲ ಸಂಗತಿಗಳ ಬಗ್ಗೆಯೂ ಭಯಕ್ಕೆ ಅರ್ಥನಾಗಿ ಬದುಕುತ್ತ ಇದೇಲ್ಲ ಆಸೆ ಅಂತ ಯಾರ್ಯಾರನ್ನ ಕೋಪದಿಂದ ಹಾಡಿದ ಒಟ್ಟಿಗೆ ಇಡೀ ಬದುಕಿನಲ್ಲಿ ಮನುಷ್ಯನ ದುಃಖಕ್ಕೆ ಮೂಲವಾಗಿರತಕ್ಕ ಎಲ್ಲ ಸಮಸ್ಯೆಗಳ ಮೂಲ ಇರುವುದು ಈ ಮೂರುಗೇನಿದೆ ಕಾಮ ಅಥವಾ ರಾಗ ಕ್ರೋಧ ಮತ್ತು ಭಯ ಇದನ್ನ ಬಿಟ್ಟವರು ಭಗವಂತನ ಹತ್ರ ಹೋಗಲಿಕ್ಕೆ ಶುರು ಮಾಡ್ತಾರೆ ಇದ ರಾಗ ಭಯ ಕ್ರೋಧ ಇದ ಅದನ್ನು ತ್ಯಾಗ ಮಾಡ್ತಾರೆ ಯಾರು ಬಯಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ ಅದರಿಂದಲೇ ಯಾರಿಗೆ ಕೋಪ ಮಾಡುವುದೇ ಕಷ್ಟ ಆಗ್ತದೆ ನಮಗೆ ಆಸೆ ಇಲ್ಲದೆ ಇದ್ರೆ ಕೋಪ ಮಾಡೋದು ಕಷ್ಟ ಎಲ್ಲಿ ತನಕ ಆದ್ರೆ ನೋಡಿ ಎಲ್ಲಿ ಹೇಗೆ ಕೋಪ ಬರುತ್ತೆ ಅಂದ್ರೆ ಇವಾಗ ಒಂದು ನಿರೀಕ್ಷೆ ಆರ್ಗನೈಸರ್ಸ್ ಒಂದು ನಿರೀಕ್ಷೆ ಇರಬೇಕು ಅಂತ ಇಟ್ಕೊಂಡು ಏನು ಈ ಕಾರ್ಯಕ್ರಮಕ್ಕೆ ಈ ಹಾಲ್ ಎಲ್ಲ ಫುಲ್ ಆಗಿ ಹೊರಗಡೆ ಇಲ್ಲಿ ಜನ ತುಂಬಿರಬೇಕು ಅಂತ ನಿರೀಕ್ಷೆ ಮಾಡಿದರೆ ಅಷ್ಟು ಜನ ಮಾರ್ಗದಲ್ಲಿ ಸಿಕ್ಕಿದ್ರೆ ಜನರನ್ನು ಜನರಲ್ಲಿ ಬರೋದೇ ಎಲ್ಲ ಒಳ್ಳೆ ಕಾರ್ಯಕ್ರಮ ಬರುತ್ತೆ ಆ ನಿರೀಕ್ಷೆ ಇರದೇ ಬಿಟ್ಟು ಹತ್ತು ಜನ ಮುಂದೆ ಸಂತೋಷ ಆಗಬಹುದು ಒಂದೇನಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸದಲ್ಲಿಯೂ ಕೂಡ ನಿರೀಕ್ಷೆ ಇತ್ತು ಅದರಿಂದ ಡಿಸಪಾಯಿಂಟ್ಮೆಂಟ್ ಅದರಿಂದ ಆಗ್ತದೆ ಆದ್ರಿಂದ ನಮ್ಮ ನಿರೀಕ್ಷೆಗಳು ಹೆಚ್ಚಾದ ಹಾಗೆ ನಿರಾಶೆಗಳು ಹೆಚ್ಚಾಗ್ತವೆ ಕೋಪಗಳು ಹೆಚ್ಚು ಅವು ಹುಟ್ಟಿ ಬಂದಾಗ ಏನು ಪಡೆದು ಬಂದಿದ್ದಾವ ಅದರಂತೆ ಪಡೆಯುತ್ತಾರೆ ಅದಕ್ಕೆ ಇದೇ ಕಷ್ಟ ಹೌದು ನನ್ನ ಇಷ್ಟದಂತೆ ನನ್ನ ಮಗ ಇಲ್ಲ ಅಂತ ಸಿದ್ಧಿಗತಿ ಏನು ಉಪಯೋಗ ಇಲ್ಲ ಸಿದ್ಧಿಗತಿ ಜಗಳ ಕಡೆ ನನ್ನ ಮಾತು ಕೊಟ್ಟು ಬಿಡಿ ಮುಂದಾಗಿ ನಿಮಗೆ ನನ್ನ ನನಗೆ ಅಂತ ನನ್ನ ಮಗ ಅಷ್ಟೇ ಮಗನನ್ನು ಕಳ್ಕೊಂಡು ಬಂದಷ್ಟೇ ಬಂದು ಬಂದು ಏನು ಯಾರು ಮುಂದಿದ್ದ
ಏನು ಮಾಡಿದ್ರೆ ನಮ್ಮ 6 ಗಂಟೆ 8 ಗಂಟೆ ಸತ್ಯಾವಧಾನ ಮಾಡಿದ್ರೆ ನಾವು ಯಾಕೆ ಕೊಟ್ಟಿದ್ರಿ? 6 ಗಂಟೆ 8 ಗಂಟೆ ಸತ್ಯಾವಧಾನ ಮಾಡುವಾಗ ಮಧ್ಯದಲ್ಲಿ 5 ನಿಮಿಷಕ್ಕೊಂದು ಅವರು ಬೈತಾರೆ ಅವರು ಹೇಳೋದು ಸತ್ಯಾವಧಾನ ಮಾಡ್ತಾರೆ ಅವರು ಬೈತಾ ಇರ್ತಾರೆ. ಹೊರಗೆ ಬಂದ್ರೆ ಶುದ್ಧದಿಂದ ಕುಡಿದಾಡ್ಕೊಂಡಿರ್ತಾರೆ. ಇದೇ ಸತ್ಯಾವಧಾನೆಯ ಪರಿಣಾಮ ಆದರೆ ನಾನು ಜಪ ಮಾಡುದು ಬೇಡ ಅಂತ ಕಂಡಿದ್ದೆ. ಎಚ್ಚರಬೇಕು ನೋಡಿ, ಕುಡಿದ ತಂದೆಯಲ್ಲಿ ಸತ್ಯಾವಧಾನ ಮಾಡುವ ಅಂಶವನ್ನು ಗ್ರಹಿಸಲಿಲ್ಲ. ಅವರು ಲೋಪವನ್ನು ಗ್ರಹಿಸಿಕೊಂಡ ಸತ್ಯಾವಧಾನ ಮಾಡಿ ಅವರು ಹೊರಗೆ ಒಂದು ಶುದ್ಧದಲ್ಲಿ ಹಾರಾಡ್ತಾ ಇರ್ತಾರೆ. ಮನಸ್ಸಿನ
ಘಟಿಸಿದರೆ ಅಥವಾ ಘಟಿಸದೇ ಇದ್ದರೆ ಅತಿ ಸಂತೋಷವೂ ಆಗುವುದಿಲ್ಲ, ಅತಿ ದುಃಖವೂ ನಿರಾಶವೂ ಆಗುತ್ತದೆ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಸೃಷ್ಟಿಯ ಪ್ರಾರಂಭದ ಕ್ಷಣದಿಂದ ಸಂಹಾರ ಆಗಿದೆ, ವಿಶ್ವ ನಾಶ ಆಗುವ ತನಕ ಪ್ರತಿಯೊಂದು ಕೂಡ ಅವನಿಗೆ ಗೊತ್ತಿದೆ. ಎವ್ರಿಥಿಂಗ್ ಈಸ್ ಬಿ ಡಿಸ್ಟ್ರಾಯ್ಡ್. ಅದು ಬೆಳೆದ ಬದ್ಧವಾಗಿ ನಡೀತಾ ಇತ್ತು. ಯಾವುದು ಆಕಸ್ಮಿಕವಾಗಿ ಜಗತ್ತಿನಲ್ಲಿ ನಡೆಯುತ್ತದೆ. ನಾವೇನ್ ಮಾಡಿದ್ದೇನೆ ಅದನ್ನು ನಾನು ಪಡಿತೇನೆ, ನೀವೇನ್ ಮಾಡಿದ್ದೀರಿ ಅದನ್ನು ನೀವು ಪಡಿತೀರಿ. ನಾನು ನಿಮಗೆ ಅದು ಬೇಕು ಇದು ಬೇಕು ಅಂತ ನಾನು ಬಯಸಿದ್ರೆ ವಿಶ್ವದಿಲ್ಲ, ನಡೆಸಿದ್ರು ನೀವು ಯಾವ ಏನನ್ನು ಬಯಸಿದಂತೆ ವಿಶ್ವ ಇರುವುದಲ್ಲ, ಅದು ಹೇಗಿರಬೇಕು ಹಾಗೆ. ಆದ್ದರಿಂದ ಪ್ರತಿಯೊಂದು ಕೂಡ ಯಾವ್ದು ಯಾವ್ದು ಹೇಗಿರಬೇಕು ಅನ್ನೋದು ತಾಂಕಿ ಹಾಕ್ಬೇಕು ಸರ್ವಾಣಿ ನಡ್ಕೋಬೇಕು ಅಂತ ಇದೆಯಂದ್ರೆ ಯಾವ ಯಾವ್ದು ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ಅಂತ ನೀನು ಬಯಸಿ ಹೇಳಬೇಕು. ನೀನು ಹೇಗಿರ್ಬೇಕು ಅಂತ ನನಗೆ ಗೊತ್ತಿದೆ, ಹಾಗೆ ಇರಬೇಕು. ಹಾಗಾದ್ರೆ ನನ್ನ ಬದುಕು ಹೇಗಿರಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಹೇಗಿರಬೇಕು ಅನ್ನೋದು ಸೃಷ್ಟಿ ಮಾಡಿದ ಭಗವಂತನಿಗೆ ಗೊತ್ತಿದೆ. ಅವನು ಹೇಗಿಲ್ಲ ಹಾಗೆ ಇವಾಗ ನಿರೀಕ್ಷೆ ಇಲ್ಲ. ಹೀಗೆ ಆಗಬೇಕು ಅವನು ಹೇಗೆ ನಿರಗೊಂಡ ಹಾಗೆ ಆಮೇಲೆ ಹಾಗೆ ಆಗ ನಾನು ನಿರೀಕ್ಷೆ ಇಲ್ಲದೆ ಇದ್ದಂತ ನಿರಾಶೆ ಯಾರ ಮೇಲೆ ಹೋಗುವುದಿಲ್ಲ. ಯಾಕೆಂದ್ರೆ ಯಾರು ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯ? ಒಂದು ವಿಷಯ ಅಂದ್ರೆ ಒಬ್ಬ ನಮ್ಮನ್ನು ದ್ವೇಷ ಮಾಡಿದ್ರು, ವಿಪರೀತ ನಿಂದೆ ಮಾಡಿದ್ರು, ಅಸಹ್ಯವಾಗಿ ಬೇಡ ಟೀಕೆ ಮಾಡಿದ್ರು, ಅವನನ್ನು ಗುರುತಿಸಿಕೊಳ್ಳಲು ಆಗುವುದಿಲ್ಲ. ಯಾಕೆಂದ್ರೆ ಇದೇನು ಅಂದ್ರೆ ಮನ್ಮಯ ಆಗಿಬಿಟ್ಟಿದ್ದಾರೆ. ಭಗವಂತ ಅವನಿಗೆ ಆ ಬುದ್ಧಿ ಕೊಟ್ಟು ಹೊರಗುತ್ತಿದೆ, ಅವನು ಮಾರುತ್ತದರ ಬಗ್ಗೆ ತಕ್ಕಂತೆ ಅವನಿಗೆ ಆ ಬುದ್ಧಿ ಕೊಟ್ಟಿದ್ದಾರೆ. ಅವನು ಹಾಗಲ್ಲ, ನನ್ನ ಹೊರಬೇಕು ಅಂತ ಡಿಮಾಂಡ್ ಮಾಡಲು ಹೊರಡಬೇಕಾಗುತ್ತೆ. ಅವನ ಕರ್ಮಕ್ಕೆ ತಕ್ಕಂತೆ ಅವನ ಜೀವನ ಬಗ್ಗೆಯನ್ನು ಭಗವಂತ ನಿರ್ಧರಿಸ್ತಾ ಇದ್ದಾನೆ. ಅವನು ನನ್ನನ್ನು ದ್ವೇಷ ಮಾಡುವಂತೆ ಅವನಿಗೆ ಪ್ರೇರಣೆ ಮಾಡಿದ್ದಾನೆ. ಅದು ಭಗವಂತನ ಸಂದರ್ಭದಂತೆ ಅವನು ದ್ವೇಷ ಮಾಡಬೇಕು ಅಂತ ಮಾಡಬೇಕು, ನಾನು ಮಾಡಬಾರದು ಅಂತ ಡಿಮಾಂಡ್ ಮಾಡಿದ್ದಾನೆ. ಅವಾಗ ಯಾರಾದರೂ ನಮ್ಮನ್ನು ದ್ವೇಷಿಸಿದರೆ ಅವರನ್ನು ಒಂದೆಯಾಗಿ ದ್ವೇಷಿಸುವ ಅನ್ನೋ ಭಾವನೆ ಬರುತ್ತೆ. ಬಹಳ ಅಂದ್ರೆ ಅವರಿಗೂ ಒಳ್ಳೆಯ ಬುದ್ಧಿ ಕೊಡುವುದೇ ಇದೆ, ಪ್ರಾರ್ಥನೆ ಮಾಡುವುದು. ಅವ್ರು ಹಾಗೆ ದ್ವೇಷ ಮಾಡುದು ಅಂದ್ರೆ ಒಂದು ನೋಡಿ ಬಿಡುವ, ಕೈ ನೋಡಿದ್ರು ಇಲ್ಲ, ಕಾಲು ನೋಡಿದ್ರು ಇಲ್ಲ, ಏನ್ ನಡೆಯುತ್ತೋ ನಡೆಯುತ್ತೆ. ಪ್ರಪಂಚದಲ್ಲಿ ಯಾವತ್ತೂ ಯಾರನ್ನೂ ಈ ಜಗತ್ತು ಪ್ರೀತಿಸಿದ್ದಿಲ್ಲ. ಸ್ವತಃ ಕೃಷ್ಣ ಬಂದಾಗ ಅವರನ್ನು ದ್ವೇಷಿಸಲಿಲ್ಲ ಎಂದರು, ರಾಮ ಬಂದಾಗ ಅವರನ್ನು ದ್ವೇಷಿಸಲಿಲ್ಲ ಎಂದರು, ದೇವರೇ ಬಂದಾಗ ದ್ವೇಷ ಇರ್ತಾರೆ. ಅದರಿಂದ ರಾಗದ್ವೇಷ ಅನ್ನೋ ಪುರುಷದ ಮಾತು ಅದು ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರಲ್ಲಿ ಆ ಮನೋವೃತ್ತಿಗಳು ಬೆಳೀತಾ ಹೋಗ್ತವೆ. ಅದನ್ನು ತಿದ್ದುವುದು ಸಾಧ್ಯವಿಲ್ಲ, ಅದು ನಮ್ಮ ಕೆಲಸ ಅಲ್ಲ. ಮತ್ತೆ ಹಾಗಾದ್ರೆ ಅದರ ಬಗ್ಗೆ ಪ್ರತೀಕಾರ ಮಾಡಿದೆ ದ್ವೇಷ ಮಾಡಲಿಕ್ಕೆ ಮುಂದೆ ಅದನ್ನು ಹೇಳ್ತಾನೆ ಕೃಷ್ಣ. ಸುವರ್ಮಿತ್ರ ಆಗಿದ್ದಾರೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ದ್ವೇಷಿಸುವವರನ್ನೂ ದ್ವೇಷಿಸದೆ ಇರುವುದಕ್ಕೆ ಗಲಿ ಅಂತ ಹೇಳ್ತಾನೆ. ಅದ ಕಾರಣ ಎಲ್ಲರ ಹಿಂದೆ ನಿಯಾಮಕ ಶಕ್ತಿಯಾಗಿ ಎಲ್ಲರೊಳಗೂ ಭಗವಂತ ಇದ್ದಾನೆ. ಅವನವನ ಕರ್ಮಕ್ಕೆ ತಕ್ಕಂತೆ ಅವನನ್ನು ನಡ್ಕೊಳ್ತಾ ಇದ್ದೇನೆ. ನಾನೇನ್ ಮಾಡಿದ್ದೆ ಇದ್ದಾರು, ಅದು ಅವನ ಕರ್ಮದ ಪ್ರಕಾರವೇ ಅವನಗತಿ. ಒಂದು ನನ್ನ ಇಚ್ಛೆಯ ಪ್ರಕಾರ ಅವನು ನಡೆಯಲು ಸಾಧ್ಯ. ಆದ್ದರಿಂದ ಈ ರಾಗ
ಶಾರು ಮುಂದೆ ಬಿಸಾಡಿ ಭಗವಂತನಿಗೆ ಶರಣ ಆಗುತ್ತೆ. ಯಾಕಂದ್ರೆ ಶಾರು ಮತ್ತೊಂದು ಅಹಂಕಾರ, ಭಗವಂತನಿಗೆ ದೂರ ಹೋಗುವ ಸಾಧನೆ ಕೊಡುತ್ತೆ. ಈ ಎಲ್ಲ ಪಾಂಡಿತ್ಯದ ಸೋಮುಗಳನ್ನ ದುರಭಿಮಾನಿಗಳನ್ನ ಕಿತ್ತು ಬಿಸಾಡು, ಭಗವಂತನಿಗೆ ಶರಣ ಆಗಿ ಅದು ಮಾತ್ರ ಆನಂದ ಶರಣ ಕೊಡುತ್ತೆ. ಹಾಗೂ ಭಾಷ್ಯದ ಮೋಕ್ಷ ಸಾಧನೆ ಈ ಮನೋಬುದ್ಧಿನ ಸೈಕೋಜನಕ್ಕೆ ಇದೆಯಲ್ಲಿ ಮತ್ತು ಅರ್ಜುನ ಯುದ್ಧ ಮಾಡುವಾಗ ಕೂಡ ಅವನಲ್ಲಿ ಇರಬೇಕಾದಂತಹ ಮನೋಬುದ್ಧಿ ಪ್ರೀತ ರಾಗ ಭಯಪ್ರೋಹ. ಇದು ಈ ಮಾತು ಅರ್ಜುನಿಗೆ ಬಹಳ ರೆಲೆವೆಂಟ್ ಆಗುತ್ತೆ. ಅದು ಏನಿದೆ, ಒಂದು ರಾಗ ಇದೆ, ರಾಗಕ್ಕೆ ಆಸಕ್ತಿ ಏನು, ಕೌರವನ ಕಡೆಯವರು ಸೋಲಬೇಕು, ನಮ್ಮ ಕಡೆಯವರಿಗೆ ಆ ಆಸೆ ಬೇಕು. ಯುದ್ಧದಲ್ಲಿ ಕೌರವನ ಕಡೆಯವರು ಗೆಲ್ಲಬಹುದು, ನಿನ್ನ ಕಡೆಯವರು ಸೋಲಬಹುದು, ಸಾಯ್ಬೇಕು. ಅದರಿಂದ ಕೌರವನ ಕಡೆಯವರೆಲ್ಲ ಸೋಲಬೇಕು, ಸಾಯ್ಬೇಕು. ನಮ್ಮ ಕಡೆಯವರೆಲ್ಲ ಗೆಲ್ಲಬೇಕು, ಬದುಕಬೇಕು ಅನ್ನೋ ಆಸೆ ಇಟ್ಟುಬಿಟ್ಟು ಯುದ್ಧದಲ್ಲಿ ಈ ನಿರೀಕ್ಷೆ ಮಾಡಿದರೆ ಯಾರೋ ನಿನ್ನ ಕಡೆಯವರು ಸತ್ತಾಗ ನಾನು ದುಃಖ ಆಗುತ್ತಿದೆ. ಅದಾಯ್ತು, ಮುಖ್ಯಮಂತ್ರಿಯ ಸತ್ತ, ಅರ್ಜುನನ ಸ್ವತಃ ಪ್ರೀತಿಯ ಮಗ ಸತ್ತ, ಆಗ ಬದುಕಬೇಕು ಅಂತ ಆಸೆ ಸಿಟ್ಟು ಬಂತು. ಅದಕ್ಕೆ ಪ್ರಶ್ನೆ ಆಯಿತು, ಯುದ್ಧದಲ್ಲಿ ಮೊದಲು ಕೆಲವು ಯುದ್ಧದ ಪರಿಣಾಮದ ಬಗ್ಗೆ ಒಂದು ಆಸೆಗಳನ್ನು ಇಟ್ಕೊಳ್ಬೇಡಿ ಈಗಾಗಲೇ ಯುದ್ಧದಲ್ಲಿ. ಆಮೇಲೆ ಒಂದು ವೇಳೆ ದೇಶಗಳು ದೋಣರು ಗುರುಸ್ಥಾನಿಯರು ಅವರಿಗೆ ಬಿಟ್ಟರೆ ನಮ್ಗೆ ಅಲ್ಲಿ ಏನು ಭಯ, ಅದು ಬೇಡ. ಅವರಿಗೆ ಅಂತರಿಕೆಯಲ್ಲಿ ನಿನಗೆ ಗೆಲ್ಲಬೇಕು ಅಂತ ಯುದ್ಧ ಮಾಡುವುದಲ್ಲ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ. ನೀನು ಸೋತರು ಸಂತೋಷ ಆಗಿದ್ದರೆ ಅದು ನಿನಗೆ ಸಂಬಂಧಪಟ್ಟದ್ದು, ಅದರ ಮುಂದಿನ ಪರಿಣಾಮದ ಬಗ್ಗೆ ಭಯ ಕಳೆದುಕೊಳ್ಳಬೇಕು. ಅಥವಾ ಅನ್ಯಾಯ ದ್ರೋಣಾಚಾರ ಭೀಷ್ಮಾಚಾರ ಮಾಜ್ಯ ಆಗಿ ಮಲ್ಲಧರಣಕ್ಕೋಸ್ಕರ ಗೌರವ ಕಡೆ ಹೋಗುವುದರೆ ಈ ಮುಂದಿನ ತಲೆಗಟ್ಟಿದೆ ಮುಂದೆ ನೋಡಬೇಕು, ಅದು ಬೇಡ. ಸಿಟ್ಟು ಬೇಡ, ದ್ವೇಷ ಬೇಡ, ಭಯ ಬೇಡ, ಅತಿ ಆಸೆ ಬೇಡ. ಮತ್ತೆ ಯುದ್ಧವನ್ನ ನಿಮ್ಮನ್ನೆಲ್ಲ ಹೇಳಲಾಗಿ ಅದು ನೀನು ಯುದ್ಧ ಮಾಡಬೇಕು ಅಂತ ಕಾಲಕ್ಕೆ ತೆಗೆಯಲ್ಲ. ಇದು ರಾಜಕೀಯ ನಿರ್ಣಯ, ದೇಶದ ಮುಖಂಡರೆಲ್ಲ ಸೇರಿ ತೀರ್ಮಾನ ಮಾಡಿ ಯುದ್ಧಕ್ಕೆ ನಿಮ್ಮನ್ನು ತಳ್ಳಿಲ್ಲ. ಪ್ರಾಮಾಣಿಕವಾಗಿ ಯುದ್ಧ ಮಾಡಿ, ಯುದ್ಧದಲ್ಲಿ ಇಂಥದೇ ಆಗಬೇಕು ಅಂತ ನಿರೀಕ್ಷೆ ಮಾಡಬೇಕು. ಸೋತವೇ ಅಂತ ಹೆದರಬೇಕು, ಅಥವಾ ನಿನಗೆ ವಿರುದ್ಧರಿದ್ದವರ ಬಗ್ಗೆ ಕೋಪ, ಯಾವ ಭಾವನೆಯೂ ಇಲ್ಲದೆ ನಿರ್ಲಿಪ್ತನಾಗಿ ಹೋರಾಡುವುದು ಬಹಳ ಕಷ್ಟ. ಇದು ಚೆನ್ನಾಗಿ ದೇವರ ಪೂಜೆ ಮಾಡುವುದು, ಯುದ್ಧ ಮಾಡುವುದು ಬಹಳ ಕಷ್ಟ. ಅದನ್ನೇ ಆ ವಿರುದ್ಧತೆ ಬಂದ್ಬಿಟ್ರೆ ಯುದ್ಧ ಪೂಜೆ ಅಲ್ಲ ಪೂಜೆ. ಯಾಕಂದ್ರೆ ಈ ಸ್ಥಿತಿಯನ್ನು ತಲುಪುವ ಆಮೇಲೆ ಹೋರಾಡಬೇಕು. ಪೀತರಾಗ ಭಯಂಕರೋಧ ಅನ್ವಯ, ನಿನ್ನ ಮನಸ್ಸಿನಲ್ಲಿ ಯಾರಿರಬೇಕು ಎದುರಿನಲ್ಲಿ, ದುರ್ಯೋಧನ ಇದ್ದಾನೆ, ದುಶಾಸನ ಇದ್ದಾನೆ, ಭೀಷ್ಮದ್ರೋಣಾದಿಗಳಿದ್ದಾರೆ, ಅಲ್ಲ ನಿನ್ನ ಕಣ್ಮುಂದೆ ನಾನಿರು, ಕೃಷ್ಣ ಇದ್ದಾನೆ ಅದನ್ನು ಸಾರಥಿಯಾಗಿ ನೆನಪಿರಬೇಕು. ಎದುರು ಯಾರಿದ್ದಾರೆ ಅನ್ನೋದು ನಿನಗೆ ಸಂಬಂಧ ಇಲ್ಲ. ಯಾರು ಬೇಕಾದ್ರೆ ಬರ್ತದೆ, ನನ್ನ ಗಾಳಿಯ ನಿಯಾಮಕರಾಗಿ ಕೃಷ್ಣ ಇದ್ದಾನೆ, ಅನ್ವಯ ನಮ್ಮಯ್ಯ ಅಷ್ಟೇ ಇದ್ರೆ ಸಾರು. ಯಾಕಂದ್ರೆ ಕೃಷ್ಣ ಹೇಳಿಕೆ ನನ್ನ ಗಾಳಿ ಹೊಡೆಯುವ ನಾನಲ್ಲ ಯುದ್ಧ ಮಾಡುವ, ಗಾಳಿ ಹೊಡೆಯುವ ವೇಳೆ ನಿನ್ನ ಜೀವನವನ್ನು ನಿಯಂತ್ರಿಸತಕ್ಕ ಶಕ್ತಿ ನೀನು, ಗಾಳಿ ಇವನಿಂದ ಗೆಲ್ಲುವುದಲ್ಲ, ನನಗೆ ಶರಣಾಗು, ನಾನು ನಿನ್ನ ನಿಯಾಮಕನಾಗಿ ನೇತಾರನಾಗಿ ನಾಯಕನಾಗಿ ನಿನ್ನ ಗಾಡಿಯಲ್ಲಿ ಕೂತಿದ್ದೇನೆ ಅನ್ನೋದನ್ನು ನೆನಪಿಟ್ಟುಕೊ, ಪ್ಯಾಶನ್ಸ್ಗಳನ್ನು ಬಿಡು, ನಿರ್ಲಿಪ್ತನಾಗಿ ಹೋರಾಡು. ಆಗ ಅದು ದೇವರ ಪೂಜೆ. ನನ್ನ ಪೂಜೆಯಾಗುವುದು ಯಾವಾಗ, ಈ ರಾಗ ಭಯಂಕರವನ್ನು ಹೋದಾಗ ನಾವು ಮಾಡುವ ಕ್ರಿಯೆ ಎಲ್ಲ ಪೂಜೆಯಾಗುತ್ತೆ, ಅದು ತುಂಬಿದ್ರೆ ದೇವರ ಪೂಜೆಯೂ ಪೂಜೆ ಆಗುತ್ತೆ. ಇದೆಲ್ಲ ಏನು ಹೇಳ್ತಾನೆ ಕೃಷ್ಣ, ಜ್ಞಾನ ತಪಸ್ಸ, ಇದು ಒಂದು ತಪಸ್ಸು. ಎಂಥ ತಪಸ್ಸು, ಅರಿವಿನ ತಪಸ್ಸು. ಈ ರೀತಿಯ ಕಾನ್ಸೆಪ್ಟ್, ಈ ರೀತಿಯ ಭಾವನೆಯನ್ನು ಬೆಳೆಸಿಕೊಂಡು ನಾವು ನಮ್ಮ ಮನಸ್ಸಿಗೆ ತರಬೇತಿಕೊಂಡು ಭಗವತ್ ಪ್ರಪತ್ತಿಯಿಂದ ಬದುಕುವುದೇ ಒಂದು ದೊಡ್ಡ ತಪಸ್ಸು. ತಪಸ್ಸು ಮಾಡುವುದಕ್ಕೋಸ್ಕರ ನೀವು ಗಾಡಿಗೆ ಹೋಗಬೇಕಾಗಿಲ್ಲ. ಈ ಅನುಸಂಧಾನವೇ ತಪಸ್ಸು, ಈ ಜ್ಞಾನವೆಂಬ ತಪಸ್ಸು ಉಂಟಲ್ಲ, ಇದರಿಂದ ಉದಾಹ ಇಡೀ ಬದುಕು ಪವಿತ್ರವಾಯಿತು. ನಮ್ಮ ಬದುಕಿಗೆ ಅಂಟಿನ ಕೊಲೆಗಳು ಇವೆ, ಮೂರು ರಾಗ ಭಯ ಕ್ರೋಧ, ಅದನ್ನು ಕಳ್ಕೊಂಡೇ ಅಂದ್ರೆ ಇವರ ಜೀವನ ಕೊಲೆ ತೊಳಕೊಂಡು ಪರಿಶುದ್ಧರಾದವರು. ಇಂಥವರು ಒಬ್ಬರಿಬ್ಬರು ಅಲ್ಲ, ಇರ ಮಹಾಮಹ ಸೃಷ್ಟಿಯ ಆರಂಭದಿಂದ ಕೋಟಿ ಕೋಟಿ ಜೀವರು ಈ ರೀತಿ ಎತ್ತರ ಕೇರಿ ಭಗವಂತರನ್ನು ಸೇರಿದ್ದಾರೆ, ಮುಕ್ತಿ ಪಡೆದಿದ್ದಾರೆ. ನೀನು ಅದು ಈ ಮನೋಭಾವದಿಂದ ಉದಾಹ ಮತ್ಭಾವನಾಗಬಾರದು. ಮತ್ಭಾವ ಅಂದ್ರೆ ನನ್ನಲ್ಲಿ ಇರುವಿಕೆ, ಭಗವಂತನನ್ನು ಹೋಗಿ ಸೇರುವುದು. ಭಗವದ್ ಭಾವ ಅಂದರೆ ಭಗವಂತನಲ್ಲಿ ಹೋಗಿ ಇರುವುದು. ನನ್ನನ್ನು ಬಂದು ಸೇರಿದ್ದಾರೆ, ನನ್ನನ್ನು ಬಂದು ಸೇರಬೇಕಾಗಿದ್ರೆ ಅದಕ್ಕೆ ಮೂರು ಕಡೆ ಬೇಕು, ಕಾಮ ಭಯ ರಾಗ ಭಯ ಕ್ರೋಧ, ಮೂರು ಬಿಟ್ಟು ನನ್ನನ್ನು ಸ್ಮರಿಸು. ಇದರ ಜೊತೆಗೆ ಭಗವಂತನ ಉಪಾಸನೆ ಮಾಡಿದ ಭಗವಂತ ಸಿಗುವುದಿಲ್ಲ. ಕಾಮ ಕ್ರೋಧ ಭಯ ಈ ಮೂರರ ಜೊತೆಗೆ ನಾವು ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಆರಾಧನೆ ಮಾಡಿದ್ರು ದೇವರನ್ನು ಮಾತ್ರ ಬರುವುದು.
ಇದಕ್ಕೆ ಬಂದವ. ಅದರಿಂದ ನಾವು ಯಾವತ್ತೂ ಇನ್ನೊಬ್ಬರ ಮುಂದೆ ಹೆಚ್ಚು ಸೌಜನ್ಯ ಬೆಳೆಸಿಕೊಂಡೆವೋ ಪಂಚಕೊಳ್ಳೆ ಅದು ಎಲ್ಲಿ ಇರಬೇಕು? ಪೂರ್ಣ ಸೌಜನ್ಯ ಭಗವಂತನ ಯಾರ್ಯಾರಿಗೆ ಮಗ ಏನು ಮುಂದವರಿಗೂ ದೊಡ್ಡವರಿಗೆ ಮಧ್ಯ ನಡೆಯಬೇಕು, ಎಲ್ಲರಿಗಿಂತ ದೊಡ್ಡವರಿಗೆ ಮೊದಲು ಬಂದರು ಭಗವಂತನ ಮುಂದೆ ತಲೆ ಬಂದರು. ಅದೇ ಸಾಧನೆಯ ಮೊದಲನೇ ಹೆಸರಾಗಿರುವುದು ದೈವ ದ್ವಿಜ ಪೂಜೆ ಬರುತ್ತೆ. ದೈವ ದ್ವಿಜ ಗುರು ಪ್ರಾರ್ಥನೆ ಪೂಜನ ಮೊದಲು ದೇವರಿಗೆ ತಲೆ ಬಗ್ಗಿಸುವುದು ಕಲಿ, ಜ್ಞಾನಿಗಳಿಗೆ ತಲೆ ಬಗ್ಗಿಸುವುದು ಕಲಿ, ಎಲ್ಲ ಗುರುಗಳಿಗೆ ತಲೆ ಬಗ್ಗಿಸುವುದನ್ನು ಕಲಿ. ಇಷ್ಟು ಮಂದಿಯ ಮುಂದೆ ತಲೆ ಬಗ್ಗಿಸದ ಹೊರತು ಅಧ್ಯಾತ್ಮದಲ್ಲಿ ಮುಂದೆ ಹೋಗುವುದಿಲ್ಲ. ಈ ತಲೆ ಬಗ್ಗುವುದು ಅಂದ್ರೆ ಏನೋ ಕಡುಗು ನಿರಹಂಕಾರ, ಅದನ್ನೇ ಇದು ಒಂದು ಪಟ್ಟು. ಹೀಗೆ ಮಾಡಿದರೆ ಉದಾಹರಣೆ ಇದೇ ಬಾಗಿ ಅಹಂಕಾರವೇ ದೊಡ್ಡ ಕೊಳೆ. ಅಹಂಕಾರವನ್ನು ಕಲಿಸಿಕೊಂಡು ನಾವು ಶರಣಾಗುವುದೇ ದೊಡ್ಡ ಪಾಗುತ್ತೆ. ಅಂಥವರು ಭಗವಂತನ ದಾರಿಯನ್ನು ಸಾಗಿದರು,